ರಾಮನಗರ ಜಿಲ್ಲೆಗೆ ಮರುನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮಾಡಬೇಕು, ರಾಮನಗರ ಜಿಲ್ಲೆಯ ಮರುನಾಮಕರಣ ಆಗಬೇಕು ಅನ್ನುವ ಒಂದು ನಿಯೋಗ, ಅದರ ಭೇಟಿ, ಅದರ ಮನವಿ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್. ರಾಮನಗರಕ್ಕಿಂತ ಒಳ್ಳೆ ಪದ ಬೇರೊಂದು ಸಿಗೋದಿಲ್ಲ. ಆ ಹೆಸರಿಗೆ ಭಾವನಾತ್ಮಕ, ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಅನ್ನೋದಿದೆ. ಕೇವಲ ಹೆಸರು ಬದಲಾವಣೆ ಮಾಡಿದ್ರೆ ಅಭಿವೃದ್ಧಿ ಆಗೋದಿಲ್ಲ. ಬೆಂಗಳೂರು ನಗರದಲ್ಲೇ ಬೆಂಗಳೂರು ದಕ್ಷಿಣ ತಾಲೂಕಿದೆ, ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ರೆ ಜನರಿಗೆ ಗೊಂದಲ ಆಗೋದಿಲ್ವಾ? ಈ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರ ಅಂತ ಡೆವಲಪ್ ಮಾಡಿ ಮುಂದೆ ಕೋಲಾರನ ಬೆಂಗಳೂರು ಪೂರ್ವ ಜಿಲ್ಲೆ ಮಾಡ್ತೀರಾ, ಈಗ ದಕ್ಷಿಣ ಮಾಡಿಕೊಂಡು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ಕೊಳ್ಳಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ, ಭೂಮಿಯಲ್ಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಆಗಬೇಕು. ಉದ್ದೇಶ ಏನು ನಿಮ್ಮದು? ಭೂಮಿಗೆ ಬೆಲೆ ಜಾಸ್ತಿ ಮಾಡೋದೇ ಉದ್ದೇಶ ಅಂತಂದರೆ ಪ್ರಯೋಜನ ಇಲ್ಲ, ಭೂಮಿಯಲ್ಲಿ ಬೆಳೆಯುವ ಬೆಳೆಗೆ ದರ ಜಾಸ್ತಿ ಆಗಬೇಕು. ಯಾವ ಉದ್ದೇಶಕ್ಕೆ ಈ ರೀತಿ ಮಾಡೋದಕ್ಕೆ ಹೊರಟಿದ್ದೀರಿ ಗೊತ್ತಿಲ್ಲ. ಇದು ರೇಷ್ಮೆ ನಾಡಾಗಿಯೇ ಉಳಿಬೇಕು, ರೈತರ ಜಿಲ್ಲೆಯಾಗಿಯೇ ಉಳಿಬೇಕು, ಇದು ವೈಜ್ಞಾನಿಕವಾಗಿಯೂ ಕೂಡ ಸಮಂಜಸ ಅಲ್ಲ ಅಂತ ಮಾಗಡಿಯಲ್ಲಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆ ಈಗಾಗಲೇ 2007 ಇಸ್ವಿನಲ್ಲಿ ರಾಮನಗರ ಜಿಲ್ಲೆ ಆಗಿದೆ. ಅಂದರೆ ರಾಮನಗರ ಜಿಲ್ಲೆಯ ಹೆಸರನ್ನು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಪ್ರಸ್ತಾವನೆ ಏನಿದೆ ಅದನ್ನು ನಾವು ಖಂಡ ತುಂಡಾಗಿ ಅದನ್ನು ವಿರೋಧಿಸ್ತೀವಿ. ಯಾಕೆಂದರೆ ನೀವು ಯಾವುದೇ ಡಿಕ್ಷ್ನರಿಲಿ ನೋಡಿ ರಾಮನಗರ ಅಂತ ಒಂದು ಒಳ್ಳೆಯ ಶಬ್ದ ಪದ ಎಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ರಾಮನಗರ ಆ ಹೆಸರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ, ಐತಿಹಾಸಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಇದೆ. ಅಂದರೆ ಕೇವಲ ಹೆಸರನ್ನು ಬದಲಾವಣೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ. ಈಗ ಆಯಿತು, ಬ್ರ್ಯಾಂಡ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಈಗ ಬೆಂಗಳೂರು ನಗರದ ಒಳಗಡೆನೆ, ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ತಾಲೂಕಿದೆ, ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ, ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಅಂದರೆ ನಿಮಗೆ ಜನರಿಗೆ ಎಷ್ಟು ಗೊಂದಲ ಆಗುತ್ತೆ, ಏನು ಜಿಲ್ಲೆ ಅಂದರೆ ಯಾವುದು, ತಾಲೂಕು ಅಂದರೆ ಯಾವುದು, ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ಆದರೆ ಏನು. ನೀವು ಆ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರನೇ ನೀವು ಡೆವಲಪ್ ಮಾಡಿ. ಇವಾಗ ರಾಮನಗರ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಇವತ್ತು ಮಾಗಡಿಯಲ್ಲಿ ಸಂಸದರು ಮಾತನಾಡಿರುವಂಥದ್ದು ಒಂದು ರಾಮನಗರದ ವಿಚಾರವಾಗಿ, ಮತ್ತೊಂದು ಕಡೆಯಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಏನೇನು ಪ್ರತಿಕ್ರಿಯೆ ಇದೆ ಸಂಸದರದು? ಖಂಡಿತ ಪ್ರಣಿತ್, ಅಂದ್ರೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತೇಳಿ ಮರುನಾಮಕರಣ ಮಾಡಬೇಕು ಅಂತೇಳಿ ಚರ್ಚೆ ಆಗ್ತಾ ಇದ್ದಂತೆ ಸಾಕಷ್ಟು ಪರ ವಿರೋಧಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ರಾಮನಗರ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ಬೆಂಗಳೂರು ದಕ್ಷಿಣ ಮಾಡಬಾರ್ದು ಅಂತೇಳಿ ನಿನ್ನೆ ಕೂಡ ಸಿಎಂ ಗೆ ಕೂಡ ಪತ್ರವನ್ನು ಬರೆದು ಸುದೀರ್ಘವಾಗಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ನಿಟ್ಟಲ್ಲಿ ಇವತ್ತು ಮಾಗಡಿಯಲ್ಲಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು. ಅಂದ್ರೆ ರಾಮನಗರಕ್ಕೆ ತನ್ನದೇ ಆದಂತ ಒಂದಷ್ಟು ಇತಿಹಾಸ ಇದೆ, ಧಾರ್ಮಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಪೌರಾಣಿಕವಾಗಿರ್ಬೋದು, ಒಂದಷ್ಟು ಇತಿಹಾಸ ಇದೆ. ಅದನ್ನ ರಾಮನಗರನ್ನ ಬೆಂಗಳೂರು ದಕ್ಷಿಣ ಮಾಡೋದು ನಾನು ಕಡಾಖಂಡಿತವಾಗಿ ಅದನ್ನ ಟೀಕಿಸ್ತೀನಿ. ಜೊತೆಗೆ ರಾಮನಗರವನ್ನೇ ಬ್ರ್ಯಾಂಡ್ ರಾಮನಗರವನ್ನಾಗಿ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಪಕ್ಕದಲ್ಲಿ ಕೋಲಾರ ಇದೆ, ಚಿಕ್ಕಬಳ್ಳಾಪುರ ಇದೆ, ಅದನ್ನು ಕೂಡ ನೀವು ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಪೂರ್ವ ಉತ್ತರ ಅಂತ ಏನಾದ್ರು ಮಾಡ್ತೀರಾ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಹಾಕಿರುವಂತದ್ದು. ಯಾಕಂತಂದ್ರೆ ಬೆಂಗಳೂರಲ್ಲೇ ಸಾಕಷ್ಟು ಸಮಸ್ಯೆಗಳಿವೆ, ಹಾಗಾಗಿ ಅದರ ಸಮಸ್ಯೆ ಜೊತೆಗೆ ಇದನ್ನು ಕೂಡ ಬೆಂಗಳೂರಿಗೆ ಸೇರ್ಸೋದಾದ್ರೆ ಎಷ್ಟು ಸಮಂಜಸ. ಈ ಬಗ್ಗೆ ಸಿಎಂ ಗೆ ನಾನು ಪತ್ರ ಕೂಡ ಬರೆದಿದ್ದೀನಿ, ಅದನ್ನ ಸಿಎಂ ಕೂಡ ಗಮನ ಹರಿಸ್ಬೇಕು. ಯಾಕಂದ್ರೆ ರಾಮನಗರಕ್ಕೆ ಸಾಕಷ್ಟು ಇತಿಹಾಸ ಇದೆ, ಇದು ರೇಷ್ಮೆ ನಾಡು ಅಂತೇಳಿ ಏಷ್ಯಾದಲ್ಲೇ ಪ್ರಖ್ಯಾತಿನ ಹೊಂದಿದೆ. ಆದ್ರೆ ಆ ಬ್ರ್ಯಾಂಡ್ ಅನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರೂ ಹೋರಾಟ ಮಾಡ್ಬೇಕು ಅಂದ್ರೆ ನಾವು ಕೂಡ NDA ಏನು ಮೈತ್ರಿ ನಾಯಕರಿದ್ದೀವಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೀವಿ. ಇದನ್ನ ಯಾವ ಉದ್ದೇಶಕ್ಕೋಸ್ಕರ ಬದಲಾವಣೆ ಮಾಡ್ತಾ ಇದಾರೆ ಅಂತೇಳಿ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರೇನಾದ್ರೂ ಹೆಸರೇನಾದ್ರೂ ಬದಲಾವಣೆ ಮಾಡೋದಾದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ಇದ್ರ ಜೊತೆಗೆ ಪ್ರಣುತ್ ಅಂದ್ರೆ ರಾಮನಗರ ಮತ್ತೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಆಗ್ಬೇಕಾಗಿದ್ರೆ ಕೇಂದ್ರದಿಂದ ಒಂದಷ್ಟು ಅನುಮತಿಗಳು ಕೂಡ ಸಿಕ್ಕಿಲ್ದಿರೋದು ಈಗ ಸಾಕಷ್ಟು ವಿರೋಧ ಅಥವಾ ಹಿನ್ನಡೆಗೆ ಕಾರಣವಾಗಿರುವಂತದ್ದು. ಅಂದ್ರೆ ಒಂದಷ್ಟು ನಿಯಮಾವಳಿಗಳನ್ನ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾದಂತ ಸಂದರ್ಭದಲ್ಲಿ ಒಂದಷ್ಟು ನಿಯಮಾವಳಿಗಳಿರುತ್ತಂದ್ರೆ ಮೆಡಿಕಲ್ ಕಾಲೇಜಿನ
ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ 600 ಬೆಡ್ ಗಳ ಆಸ್ಪತ್ರೆ ಇರಬೇಕು, ಜೊತೆಗೆ ಬೋಧಕರನ್ನ ನೇಮಕ ಮಾಡಬೇಕು, ಜೊತೆಗೆ ಒಂದಷ್ಟು ಅಪ್ಲಿಕೇಶನ್ ಅಲ್ಲಿ ಸರಿಯಾಗಿ ಮಾಹಿತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯ ಒಂದಷ್ಟು ಲೋಪದೋಷಗಳು ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ ಸಂದರ್ಭದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅವರು ರಿಜೆಕ್ಟ್ ಅನ್ನ ಮಾಡಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಏನಾದ್ರೂ ನಾನು ಸಂಸತ್ತಲ್ಲಿ ಧ್ವನಿ ಎತ್ತದಾದ್ರೆ, ನನ್ನ ಬಗ್ಗೆ ಅಂದ್ರೆ ಒಂದಷ್ಟು ಸಂಸತ್ ಆಗಿರ್ಬೋದು ಕೇಂದ್ರದಲ್ಲಿ ನನ್ನ ಬಗ್ಗೆ ಒಂದಷ್ಟು ವ್ಯತಿರಿಕ್ತವಾದಂತ ಪರಿಣಾಮ ಬೀರುತ್ತೆ. ಒಬ್ಬ ಡಾಕ್ಟರ್ ಆಗಿ ಈ ರೀತಿ ಮಾಹಿತಿ ಇಲ್ಲದೆ ಮಾತಾಡ್ತಾರೆ, ನನ್ನನ್ನ ಫೂಲಿಶ್ ಅಂತಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸದ್ಯ ಈ ಮೆಡಿಕಲ್ ಕಾಲೇಜು ಜೊತೆಗೆ ರಾಮನಗರ ಹೆಸರು ಬದಲಾವಣೆ ಸಾಕಷ್ಟು ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಅಂದ್ರೆ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಚರ್ಚೆ ವ್ಯಾಖ್ಯಾನಗಳಿಗೆ ಸಾಕ್ಷಿ ಆಗುವಂತದ್ದು ಪ್ರಣೋತ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ.